ಜೈ ವಾಸವಿ. ಎಲ್ಲರಿಗೂ ನಮಸ್ಕಾರ. ಈ ದಿನದ ನಿತ್ಯ ವಿನೂತನ ಚೇತನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಈ ದಿನ ಆತ್ಮೂರಿ ಲಕ್ಷ್ಮೀನರಸಿಂಹ ಸೋಮಯಾಜಿಯವರ ಜಯಂತಿ ಕೂಡ ಹೌದು. ಇವರು ವೇದಶಾಸ್ತ್ರ ಪಾರಂಗತರು, ವೇದಶಾಲೆಗಳ ಸ್ಥಾಪಕರು, ಸೋಮಯಾಗ ಮಾಡಿದವರು, ಸೋಮಯಾಜಿಗಳಾದವರು. ಇವರಿಗೆ ನಮ್ಮೆಲ್ಲರ ಒಂದು ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಶ್ರೀಮತಿ ಲಕ್ಷ್ಮೀ ಮಹೇಶ್ ಅವರು ನಿಮ್ಮ ಮುಂದೆ. ಶ್ರೀಕೃಷ್ಣ, ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನನ್ನ ಹೆಸರು ಶ್ರೀಮತಿ ಲಕ್ಷ್ಮೀ ಮಹೇಶ್. ನಾನು ಸುಮಾರು 18 ವರ್ಷಗಳಿಂದ ಸಂಗೀತ ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದೇನೆ. ನಾನು ಶಿವಮೊಗ್ಗದ ನಿವಾಸಿ. ಕೃಷ್ಣ ಯುಗಪುರುಷ ದಶಾವತಾರಗಳಲ್ಲಿ ಒಬ್ಬ. ಶ್ರೀಕೃಷ್ಣನದು ಪೂರ್ಣಾವತಾರ. ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಮದರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಧರ್ಮ ಸಂಸ್ಥಾಪನೆಗಾಗಿ ಅನೇಕ ರಾಕ್ಷಸರನ್ನು ಶ್ರೀ ಕೃಷ್ಣ ಪರಮಾತ್ಮ ಸಂಹಾರ ಮಾಡಿದ. ಪೂತನಿ, ಕಂಸ, ಶಕಟಾಸುರ, ನರಕಾಸುರ ವಧೆ ಇನ್ನು ಮುಂತಾದವುಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ಅವತಾರ ಪುರುಷನೇ ಆದ್ರೂ ಅಪವಾದ ತಪ್ಪಲಿಲ್ಲ. ಶಮಂತಕ ಮಣಿಯನ್ನ ತಾನೇ ಹುಡುಕುವುದರ ಮೂಲಕ ಅವರ ಸಮಸ್ಯೆಯನ್ನ ತಾನೇ ಬಗೆಹರಿಸಿಕೊಂಡ ಶ್ರೀ ಕೃಷ್ಣ ಪರಮಾತ್ಮ. ಶ್ರೀ ಕೃಷ್ಣನು ಜಗತ್ತಿಗೆ ನೀಡಿದ ಅದ್ಭುತವಾದ ಪವಿತ್ರವಾದ ಗ್ರಂಥವೇ ಶ್ರೀಮದ್ ಭಗವದ್ಗೀತೆ. ಅದರಲ್ಲೂ ಪಾಮರರಿಂದ ಮೋಕ್ಷಾರ್ಥಿಗಳವರೆಗೆ ಎಲ್ಲರಿಗೂ ಮಾರ್ಗದರ್ಶನ ಉಂಟು. ನಮ್ಮ ಜೀವನದ ಸಮಸ್ಯೆಗಳನ್ನು ಬಿಡಿಸುವಂತಹ ಧರ್ಮ ಗ್ರಂಥ. ನಿಮಗೆಲ್ಲ ತಿಳಿದಿರಬಹುದು, ನಮ್ಮ ಪ್ರಧಾನಿ ಮೋದಿಜಿಯವರು ಅಮೆರಿಕಾದ ಅಧ್ಯಕ್ಷರಿಗೆ ಈ ಪವಿತ್ರವಾದ ಗ್ರಂಥವನ್ನ ಉಡುಗೊರೆಯಾಗಿ ನೀಡಿದರು. ಮತ್ತೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರು ಈ ಪವಿತ್ರವಾದ ಗ್ರಂಥವನ್ನ ಪ್ರಮಾಣ ಮಾಡಿಸಿ ಹೇಳುತ್ತಾರೆ. ನಿಜವನ್ನೇ ಹೇಳುತ್ತೇನೆ, ನಿಜವನ್ನೇ ಬಿಟ್ಟು ಬೇರೇನು ಹೇಳುವುದಿಲ್ಲ ಅಂತ ಈ ಮಹಾನ್ ಪವಿತ್ರ ಗ್ರಂಥವನ್ನ ಮುಟ್ಟಿ ಹೇಳಿಸುತ್ತಾರೆ. ಬಂಧುಗಳೇ, ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ದಿವಸ ಎಲ್ಲರೂ ಆ ಪರಮಾತ್ಮನಿಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸ್ತೇವೆ. ಮಕ್ಕಳಿಗಂತೂ ಸಂಭ್ರಮವೋ ಸಂಭ್ರಮ, ಏಕೆಂದರೆ ಶ್ರೀ ಕೃಷ್ಣನಿಗೆ ಪ್ರಿಯವಾದ ಚಕ್ಕುಲಿ, ಕೋಡುಬಳೆ, ನಿಪ್ಪಟ್ಟು, ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ಮಾಡ್ತೀವಿ. ಅದರಲ್ಲೂ ಬೆಣ್ಣೆ ಉಂಡೆ ಅಂತೂ ವಿಶೇಷವಾಗಿ ಮಾಡೇ ಮಾಡ್ತೀವಿ. ಮತ್ತೆ ಶ್ರೀ ಕೃಷ್ಣ ಪರಮಾತ್ಮನಿಗೆ ಅದು ಪ್ರಿಯವಾದ ತಿಂಡಿ. ಮತ್ತೆ ಸಂಭ್ರಮದಿಂದ ಮಂಟಪವನ್ನೆಲ್ಲ ಸಿಂಗಾರ ಮಾಡಿ ಹೂಗಳಿಂದ ಅಲಂಕರಿಸಿ ಬಗೆ ಬಗೆಯ ತಿನಿಸುಗಳನ್ನ ನಾವು ಮಂಟಪಗಳ ಮೇಲೆ ಇಳೆನ್ ಬಿಡ್ತೀವಿ. ಮತ್ತೆ ಮಕ್ಕಳಿಗೆ ಶ್ರೀ ಕೃಷ್ಣ ವೇಷಭೂಷಗಳನ್ನ ತೊಡಿಸಿ ಆ ಪರಮಾತ್ಮನನ್ನ ಮಕ್ಕಳಲ್ಲಿ ನಾವು ಕಾಣ್ತೀವಿ. ಮತ್ತು ಭಗವನ್ನಾಮ ಸಂಕೀರ್ತನೆ, ಭಜನೆ, ಸಹಸ್ರನಾಮ ಮತ್ತೆ ಕೀರ್ತನೆಯನ್ನ ಹಾಡಿ ವಿಶೇಷವಾಗಿ ಆ ಪರಮಾತ್ಮನಲ್ಲಿ ನಾವೆಲ್ಲ ಆಶೀರ್ವಾದವನ್ನ ಬೇಡ್ತೀವಿ. ಈಗ ನಾವು ಆ ಪರಮಾತ್ಮನ ನಾಮ ಸಂಕೀರ್ತನೆ ಮಾಡೋಣ. ಮೊದಲಿಗೆ ಒಂದು ಸಣ್ಣ ಗಣಪತಿ ಸ್ತುತಿ, ನಂತರ ಶ್ರೀ ಕೃಷ್ಣ ಪರಮಾತ್ಮನನ್ನ ನಾಮ ಸಂಕೀರ್ತನೆಯ ಮೂಲಕ ಪಠಿಸೋಣ. Thank you.
ಕುಣಿದಾಡೋ ಪಣಿಯ ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುವ ಪಾದದಳೊಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡು ಮುಂಗುರು ಡುಂಗುರ ಜಡೆಗರಳೆಲೆಲೆ ಪೊಂಗೊಳಲಲಿರ ಗಂಗಳ ನುಡಿಸುತ್ತ ಮುಂಗುರು ಡುಂಗುರ ಜಡೆಗರಳೆಲೆಲೆ ಪೊಂಗೊಳಲಲಿರ ಗಂಗಳ ನುಡಿಸುತ್ತ ತಿರ್ಭಂಗಿಯಲಿ ನಿಂದು ದಿಗಿರಿಗಿ ತಾಂಗಿಣ ತಾಂಗಿಣ ತಕ್ಕ ತಕಿಟ ಶಬ್ದದಿ ಕುಣಿದಾಡೋ ಕೃಷ್ಣ ತ್ರಿಭಂಗಿಯಲಿ ನಿಂದು ದಿಗಿರಿಗಿ ತಾಂಗಿಣ ತಾಂಗಿಣ ತಕ್ಕ ತಕಿಟ ಶಬ್ದದಿ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಪಂಚಸ್ಥಳದಲ್ಲಿ ಲಘು ಬಿಡಿದೊಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ ಪಂಚಸ್ಥಳದಲ್ಲಿ ಲಘು ಬಿಡಿದೊಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ ಪಂಚನಾಟಕ ಭೇದವ ವಾಚಿಸುತ್ತ ಪಂಚನಾಟಕ ಭೇದವ ವಾಚಿಸುತ್ತ ಉಡುಪಿಲಿ ನಿಂದನು ಪುರಂದರ ವಿಠಲ ಉಡುಪಿಲಿ ನಿಂದನು ಪುರಂದರ ವಿಠಲ ಇಷ್ಟು ಹೊತ್ತು ಆ ಶ್ರೀಕೃಷ್ಣ ಭಗವನ್ನಾಮ ಸಂಕೀರ್ತನೆಯಲ್ಲಿ ಎಲ್ಲರೂ ತಲ್ಲೀನರಾಗಿದ್ದೀರಿ. ಆ ಶ್ರೀಕೃಷ್ಣ ಪರಮಾತ್ಮನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಒಳ್ಳೆ ಆರೋಗ್ಯವನ್ನು ದಯಪಾಲಿಸಲಿ, ಈ ಕರೋನಾ ಎಂಬ ಮಹಾಮಾರಿಯು ಈ ಪ್ರಪಂಚವನ್ನೇ ಬಿಟ್ಟು ತೊಲಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ತಿಳಿಸ್ತೀನಿ. ಇಲ್ಲಿಯವರೆಗೆ ಕೃಷ್ಣನನ್ನು ನೆನೆಯುತ್ತಾ ಹಾಡುತ್ತಾ ವೀಣಾವಾದನೆಯನ್ನು ಮಾಡಿದ ಹಾಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಶ್ರೀಮತಿ ಲಕ್ಷ್ಮೀ ಮಹೇಶ್ ಅವರಿಗೆ ವಾಸವಿ ಮಹಿಳಾ ಸಂಘದಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಶ್ರೀ ಆತ್ಮೂರಿ ಲಕ್ಷ್ಮೀ ನರಸಿಂಹ ಸೋಮಯ್ಯಜಿ ಅವರನ್ನು ಮತ್ತೊಮ್ಮೆ ನೆನೆಯುತ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದ ಎಲ್ಲರಿಗೂ ಧನ್ಯವಾದಗಳು. ಈ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.